ಎಸ್, ಇವತ್ತು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಕಂಟಿಯಾಗಿ ಕರ್ನಾಟಕದ ಅಭಿಮಾನಿಗಳ ಮನಸ್ಸಿಗೆದಿದ್ದೀರಾ. ಓಕೆ, ಈ ನಟನಾಗೋ ಅಂತ ಕನಸು ಮೊದಲಿಗೆ ಹುಟ್ಟಿದ್ದು ಹೇಗೆ? ಆ್ಯಕ್ಟರೇ ಆಗಬೇಕು ಅನ್ನೋದು ಒಂದು ಕನಸು ಹೇಗಿದಾಯಿತು ಅಂತ? ನನಗೆ ಚಿಕ್ಕ ವಯಸ್ಸಿಂದ ಹೀರೋಗಳನ್ನ ನೋಡ್ತಾ ಬೆಳೆದಿದ್ದು, ಹೀರೋಗಳನ್ನ ಅಡ್ಮೈರ್ ಮಾಡ್ತಾಯಿದ್ದೆ, ಅವ್ರ ಸ್ಟೈಲ್ನ ಅದನ್ನ ಇದನ್ನ ಎಲ್ಲ. ಸೊ ಆ ಒಂದು ಏನೋ ಒಂಥರ ಇಷ್ಟ, ಲೈಕ್ ಕರ್ಣಾಲ ಅಂತ ಬಂದರೆ ಯಶ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಸುದೀಪ್ ಅವರು ಹೇರ್ ಸ್ಟೈಲ್ ಇಷ್ಟ, ಲೈಕ್ ಆ ಥರ ಒಂದೊಂದೊಂದೊಂದೊಂದೊಂದು ವಿಷ್ಣುವರ್ಧನ್ದು ಏನೋ ಸಿಂಹದ್ರಿಯ ಸಿಂಹ ಅದೆಲ್ಲ, ಲೈಕ್ ನಮ್ಮ ನಮ್ಮ ಚಿಕ್ಕ ಏಜಲ್ಲೆಲ್ಲ ಅದೊಂಥರ ಒಂಥರ ನಾನೊಂದು ಎಷ್ಟೊಂದು ಸರಿ ಸಿ ಡಿ ಹಾಕ್ಬಿಟ್ಟು ಹಾಕ್ಬಿಟ್ಟು ಆ ಫಿಲಮ್ ನೋಡಿದ್ರೆ ನನಗಂದು ನೆನಪೇ ಇಲ್ಲ. ಸೊ ಆ ಥರ ನೋಡ್ಕೊಂಡು ಬೇಡಿನೋ ಒಂಥರ ಇಷ್ಟ ಇತ್ತು ಫಿಲಮ್ಸು ಅದು ಇದು ಅಂತ. ಒಂದು ಏಜ್ ಅಂತ ಬಂದಾಗ ಅವ್ರಿಗಿರೋ ಒಂದು ಫ್ಯಾನ್ ಫಾಲೋಯಿಂಗು, ಲೈಕ್ ಜನ ಅಷ್ಟು ಇಷ್ಟಪಡ್ತಾರೆ ಅದನ್ನ ನೋಡಿದಾಗ ಏನೋ ಒಂಥರ ಎಷ್ಟು ಚೆನ್ನಾಗಿರುತ್ತಲ್ಲ ಅದು ಅನ್ನೋ ಒಂದು ಫೀಲ್ ಇರ್ತಾ ಇತ್ತು. ಒನ್ಸ್ ನಾನು ಇಂಜಿನಿಯರಿಂಗ್ ಸ್ಟಾರ್ಟ್ ಆದಮೇಲೆ ನನ್ನ ಫ್ರೆಂಡ್ ಒಬ್ಬ ಕಿರಣ್ ಅಂತ ಶಾರ್ಟ್ ಮೂವಿ ಮಾಡೋಣ ಅಂತ ಒಂದು ಪ್ಲ್ಯಾನ್ ಕೊಟ್ಟ. ಸೊ ಅಲ್ಲಿಂದ ನನಗೆ ನಾನು ಆ್ಯಕ್ಟ್ ಮಾಡ್ಬೋದು, ಲೈಕ್ ನಾನು ಒಂದು ಟ್ರೈ ಕೊಡೋಣ ಅಂತ ಏನೋ ಒಂದು ಥಾಟ್ ಬಂತು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಒಂದು ಶಾರ್ಟ್ ಮೂವಿ ಮಾಡಿದೆ, ಅದರದ್ದು ಯೂಟ್ಯೂಬಲ್ಲಿ ಒಂದು ಕಮೆಂಟ್ಸ್ ಚೆಕ್ ಮಾಡಿದೆ, ಯಾವುದ್ರಲ್ಲೂ ನೆಗೆಟಿವ್ ಇದ್ದಿಲ್ಲ. ಸೊ ಅಲ್ಲಿ ನನಗೆ ಕನ್ಫರ್ಮ್ ಆಯಿತು, ಯಾಕಂದರೆ ನಿಮಗೆ ಗೊತ್ತು ಯೂಟ್ಯೂಬಲ್ಲಿ ಹೆಂಗೆಲ್ಲ ಹಾಕಿರ್ತಾರೆ, ಬರೀ ನೆಗೆಟಿವೇ ಇರುತ್ತೆ ಅದು ಚೆನ್ನಾಗಿದ್ರು ಕೂಡ. ಬಟ್ ಆದರೆ ನನ್ನದ್ರಲ್ಲಿ ಯಾವುದೇ ಒಂದು ನೆಗೆಟಿವ್ ಇದ್ದಿಲ್ಲ. ಸೊ ಅಲ್ಲಿ ಕನ್ಫರ್ಮ್ ಆಯ್ತು ನನಗೆ, ಓಕೆ ಜನ ನನ್ನ ಇಷ್ಟಪಡ್ತಾರೆ ಏನಾದರೂ ಮಾಡಿದ್ರೆ ಅಂತ. ಸೊ ಆ ಒಂದೇ ಒಂದು ಹೋಪ್ ಇಕ್ಕೊಂಡು ಮುಂದೆಗಡೆ ಕಾಲಿಟ್ಟೆ. ಸೊ ಅದು ತುಂಬ ಆಡಿಷನ್ಸ್ ಅದು ಇದು ಏನೇನೇನೆಲ್ಲ ಆಗಿ ಪುಟ್ಟಕ್ಕನ ಮಕ್ಕಳು ಒಂದೇ ಒಂದು ಆಡಿಷನ್ ಕೊಟ್ಟೆ. ಅಲ್ಲಿ ನಮ್ಮ ಆರೂರ್ ಜಗದೀಶ್ ಸರ್ಗೆ ಇಷ್ಟ ಆಯಿತು. ಸೊ ಅವ್ರಿಗೆ ಇಷ್ಟ ಆಯಿತು, ನಾನು ಇಲ್ಲಿದ್ದೀನಿ. ಈ ಒಂದಿಷ್ಟು ವಾಹಿನಿಗೆ ನೀವು ಸ್ಕ್ರೀನ್ ಟೆಸ್ಟ್ ಕೊಟ್ಟಿದ್ರಿ, ಆಡಿಷನ್ಸ್ಗಳನ್ನು ಕೊಟ್ಟಿದ್ರಿ, ಯಾವುದು ಒಂದು ಖಾಸಗಿ ವಾಹಿನಿ ನಿಮ್ಮನ್ನು ಕರೆದುಬಿಟ್ಟು ಕಡೆಗೆ ಮತ್ತೆ ಅದು ಪೋಸ್ಟ್ಪೋನ್ ಆಗಿ ಅದನ್ನು ಕ್ಯಾನ್ಸಲ್ ಆಗಿ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು? ಯಾಕಂದರೆ ಗಾಡ್ ಫಾದರ್ ಇಲ್ಲ, ನಿಮ್ಮ ಶ್ರಮದಿಂದ ನಿಮ್ಮ ಟ್ಯಾಲೆಂಟಿಂದ ನೀವು ಇಲ್ಲಿ ತನಕ ಬಂದಿದ್ದೀರಾ. ಸೊ ಆ ದಿನಗಳನ್ನು ಹೇಗೆ ಫೇಸ್ ಮಾಡಿದ್ರಿ, ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ಅಂತ? ಲೈಕ್ ಚಾಲೆಂಜಿಂಗ್ ಅಂದರೆ ತುಂಬ ಜನ ಆ ಥರ ಆದಾಗ ಹೋಪ್ ಬಿಟ್ಬಿಡ್ತಾರೆ, ಓ ಬಿಡು ಇದು ಹಿಂಗೆ ಇರುತ್ತೆ, ಇಷ್ಟು ಕಷ್ಟನ ನಮ್ಗೆ ಇಲ್ಲಿ ಆಗಲ್ವೇನೋ, ನನ್ಗೆ ಆ ಫೇಸ್ ವ್ಯಾಲ್ಯೂ ಇಲ್ವೇನೋ, ಇನ್ಫ್ಲುಯೆನ್ಸ್ ಇದ್ರೆ ಮಾತ್ರ ಏನೋ, ಅದೆಲ್ಲ ಫಿಕ್ಸ್ ಆಗಿಬಿಡ್ತಾರೆ. ಬಟ್ ಹಂಗೆ ಆಗಕ್ಕೆ ಹೋಗಬೇಡಿ, ಹೋಪ್ ಯಾವತ್ತೂ ಬಿಡಲೇಬಾರ್ದು. ಲೈಕ್ ನಿಮ್ಗೆ ಅದು ಆಗಬೇಕು, ನಿಮ್ಮ ಕೈಲಿ ಆಗುತ್ತೆ, ನಿಮ್ಗೆ ಆ ತಾಕತ್ತಿತ್ತು ಅಂದರೆ ನೀವು ಅದೇ ದಾರಿಯಲ್ಲಿರಿ. ಅದು ಯಾವುದೋ ಒಂದು ಪಾಯಿಂಟ್ ಅದಕ್ಕಿಂತ ದೊಡ್ಡದೊಂದು ಸಿಕ್ಕೇ ಸಿಗುತ್ತೆ ಅನ್ನೋ ಎಕ್ಸಾಂಪಲ್ ನಾನೇ. ಅಲ್ಲಿ ನನಗೆ ಏನೋ ಸಿಗುತ್ತೆ ಅಂತ ಹೋದೆ, ಬಟ್ ಅಲ್ಲೇ ನನಗೆ ಆಗಲ್ಲ ಅಂತ ಹೇಳಿದ್ರು. ಓಕೆ ಫೈನ್, ನಾನು ಸುಮ್ಮನೆ ಆಗಿದ್ದೆ. ಬಟ್ ಅಲ್ಲಿಗೆ ಹೋಗಿದ್ದೆ ಇಲ್ಲಿಗೆ ನನಗೆ ಒಂದು ದಾರಿ ಮಾಡಿಕೊಡ್ತು. ಸೊ ಅಲ್ಲಿ ನಂಗೆ ಚಿಕ್ಕದೋಯ್ತು, ಬಟ್ ಇಲ್ಲಿ ದೊಡ್ಡದೇ ಸಿಕ್ಕಿದೆ. ಸೊ ಆ ಥರ ಇದೊಂದು ಸಣ್ಣ ಎಕ್ಸಾಂಪಲ್ ಎಲ್ಲರಿಗೂ, ಏನೇ ಒಂದು ಕಳ್ಕೊಂಡ್ರೂ ಒಂದು ದೊಡ್ಡದಾಗಿ ಪ್ಲ್ಯಾನ್ ಮಾಡಿಟ್ಟಿರ್ತಾನೆ ದೇವರು. ಸೊ ವೆಯ್ಟ್ ಮಾಡಿ, ಅಷ್ಟೇ ವೆಯ್ಟ್ ಮಾಡಿ, ಹೋಪ್ ಬಿಡೋಕೆ ಹೋಗಬೇಡಿ.